ನಮಸ್ಕಾರ ಸ್ನೇಹಿತರೆ, ರೇಣುಕಾ ಫ್ಯಾಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಹಾಕುವ ಎಲ್ಲ ವಿಡಿಯೋಗಳ ಮೊದಲ ನೋಟಿಫಿಕೇಷನ್ ನಿಮ್ಮದಾಗಿರುತ್ತದೆ. ಬನ್ನಿ, ಇವತ್ತು ಸುಂದರವಾಗಿರುವಂತಹ ಒಂದು ಪ್ಯಾಚ್ ವರ್ಕನ್ನು ಮಾಡೋಣ. ಬ್ಲೌಸ್ನ ಉದ್ದ ಬಂದು 13.5 inches ಇದೆ ಸ್ನೇಹಿತರೆ. ನಾವು 1 inch ಕಡಿಮೆಯನ್ನು ತೆಗೆದುಕೊಳ್ಳೋಣ, ಅಂದರೆ 12.5 inches ಒಂದು ಮಾರ್ಕನ್ನು ಮಾಡ್ಕೊಂಡ್ಬಿಡಿ. ನಂತರ ಒಂದು ಗೆರೆಯನ್ನು ಹಾಕಿಕೊಳ್ಳಿ. ಎರಡು ಕಡೆ 12.5 ಇದೆಯಾ ಎಂಬುದನ್ನು ಚೆಕ್ ಮಾಡಿಕೊಳ್ಳಿ. ನೋಡಿ, ಬ್ಲೌಸ್ನ ಉದ್ದ ಬಂದು 13.5 inches ಇದೆ. ನಾವು ಅದಕ್ಕೆ 1/4 inch ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇನೆ. ಅದು ಬಂದು ಮೇಲೆ ಮತ್ತು ಕೆಳಗಡೆ ಹೊಲಿಗೆಗೆ ಹೋಗುತ್ತದೆ ಸ್ನೇಹಿತರೆ. ನೋಡಿ, ಬ್ಲೌಸ್ನ ರೆಡಿ ಬಂದು ನಮಗೆ 13.5. ಈಗ ನೋಡಿ, ನೆಕ್ಕಿನ ಅಗಲ ಬಂದು 2.5 inches ನಾವು ಒಂದು ಕಚ್ಚನ್ನು ಹಾಕಿಕೊಂಡಿದ್ದೇವೆ. ಅದಕ್ಕೆ ನಾವು 1/4 inch ಎಕ್ಸ್ಟ್ರಾ ತೆಗೆದುಕೊಂಡು, ಅಂದರೆ 2.5 inches ನಾವು ಕ್ಯಾನ್ವಸನ್ನು ಕಟ್ ಮಾಡ್ಕೋಬೇಕಾಗುತ್ತದೆ. 2.5 inches ಮಾರ್ಕನ್ನು ಮಾಡ್ಕೊಂಡ್ಬಿಟ್ಟು ಗೆರೆಯನ್ನು ಹಾಕಿಕೊಳ್ಳಿ. ನೋಡಿ, ಈ ರೀತಿಯ ಡಿಸೈನನ್ನು ನಾವು ಮಾಡ್ತಾ ಇರುವುದು. ಮೊದಲು ಡಿಸೈನ್ ಯಾವ ರೀತಿ ಇದೆ ಎಂಬುದನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ನಾವು ಅದೇ ಪ್ರಕಾರವಾಗಿ ಶೇಪನ್ನು ಹಾಕಿಕೊಳ್ಳಬೇಕಾಗುತ್ತದೆ. ನೋಡಿ, ಬ್ಲೌಸ್ನ ಹಿಂಭಾಗದ ಉದ್ದ ಬಂದು 8 inches ಇದೆ. ನಾವು 8.5 inches ತೆಗೆದುಕೊಂಡಿದ್ದೇವೆ. ಡಿಸೈನ್ ಪ್ರಕಾರವಾಗಿ ಲೈಟಾಗಿ ಫಸ್ಟು ಒಂದು ಮಾರ್ಕನ್ನು ಮಾಡಿಕೊಳ್ಳಿ. ಈ ರೀತಿ ಡಿಸೈನ್ ಸರಿ ಇದೆ ಎಂದಾದ ಮೇಲೆ ನಾವು ಡಾರ್ಕಾಗಿ ಮಾರ್ಕನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಒಂದು ಇಂಚಸ್ ಎಕ್ಸ್ಟ್ರಾ ಮಾರ್ಕನ್ನು ಮಾಡಿಕೊಳ್ಳಿ. ನೋಡಿ, ಇದು ಬಂದು ನಮ್ಮ ಬ್ಲೌಸ್ನ ಪ್ಯಾಚ್ ವರ್ಕಿನ ಡಿಸೈನ್ಗಾಗಿ ಈ ರೀತಿ ಸರಿಯಾಗಿ 1 inches ಮಾರ್ಕನ್ನು ಮಾಡಿಕೊಳ್ಳಿ. ನೋಡಿ, ಈ ರೀತಿ ಡಿಸೈನ್ ಪ್ರಕಾರವಾಗಿ ನೀಟಾಗಿ ಶೇಪನ್ನು ಕೊಟ್ಕೊಳ್ಳಿ. ನಂತರ ನೋಡಿ, 1/2 inches ಇನ್ನೊಂದು ಮಾರ್ಕನ್ನು ಮಾಡಿಕೊಳ್ಳಿ. ಅರ್ಧ ಇಂಚ್ಗಿಂತ ಕಡಿಮೆ ಮಾಡ್ಕೋಬೇಡಿ ಸ್ನೇಹಿತರೆ, ಕರೆಕ್ಟಾಗಿ 1/2 inches ಇರಲಿ.
ಇಲ್ಲಿ ನೋಡಿ ಡಿಸೈನ್ನಲ್ಲಿ ಇದನ್ನು ಸ್ಟ್ರೇಟಾಗಿ ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಶೇಪನ್ನು ಕೊಟ್ಕೊಳ್ಳೋಣ, ಸ್ಟಾರ್ ಶೇಪನ್ನು ಕೊಡ್ತಾ ಇದ್ದೇವೆ. ನಂತರ ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ. ಕ್ಯಾನ್ವಾಸನ್ನು ಸ್ವಲ್ಪ ಮೇಲಕ್ಕೆ ಎತ್ಕೊಂಡ್ಬಿಟ್ಟು ಶೇಕ್ ಆಗದಂತೆ ನೀಟಾಗಿ ಟೈಟಾಗಿ ಕ್ಯಾನ್ವಾಸನ್ನು ಹಿಡ್ಕೊಂಡ್ಬಿಟ್ಟು ಡಿಸೈನನ್ನು ಕಟ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡ್ತಾ ಇದ್ದೀವಲ್ಲ ಸ್ನೇಹಿತರೆ, ಇದೇ ನಮ್ಮ ಬ್ಲೌಸ್ನ ಸರಿಯಾದ ಶೇಪನ್ನು ಕೊಡುವಂತಹ ಕ್ಯಾನ್ವಾಸ್ ನೋಡಿ. ಇದನ್ನು ಸರಿಯಾಗಿ ಕಟ್ ಮಾಡ್ಕೊಳ್ಳಿ, ಶೇಕ್ ಆಗಬಾರ್ದು. ಶೇಕ್ ಆಗದ ಹಾಗೆ ಕಟ್ ಮಾಡ್ಕೊಂಡ್ಬಿಟ್ಟು ಈಗ ಪ್ಯಾಚ್ ವರ್ಕ್ನ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಕಟ್ ಮಾಡ್ಕೊಳ್ಳೋಣ. ಹಾಗೆ ಸೆಂಟರ್ ಪೀಸನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಇದನ್ನು ನಾವು ರೆಡಿಗಿಂತ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು 1 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೊಂಡ್ಬಿಟ್ಟು ಬ್ಲೌಸ್ನ ಸಾರಿಯ ಬಾರ್ಡರ್ಗೆ ನಾವು ಪ್ಯಾಚ್ ಡಿಸೈನನ್ನು ಮಾಡ್ಕೊಳ್ಳೋಣ. ಗಮ್ ಇರುವಂತಹ ಭಾಗವನ್ನು ಬ್ಲೌಸ್ಗೆ ಐರನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದರಲ್ಲಿ ಬಾರ್ಡರ್ ಒಂದೇ ಸೈಡ್ ಹೋಗಿದೆ ಡಿಸೈನ್. ನಾವು ಯಾವಾಗಲೂ ಡಿಸೈನ್ನ ಒನ್ ವೇಯನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಡಿಸೈನ್ನ ಮಾಡಬೇಕಾಗಿರುತ್ತೆ. ನೋಡಿ ಈ ರೀತಿ ಮಾಡೋದ್ರಿಂದ ಒಂದು ಸೈಡ್ ಮಾತ್ರ ನಮಗೆ ಗೋಲ್ಡ್ ಡಿಸೈನ್ ಸಿಗುತ್ತೆ, ಇನ್ನೊಂದು ಸೈಡು ಡಿಸೈನ್ ಉಲ್ಟಾ ಆಗುತ್ತೆ. ಹಾಗಾಗಿ ನಾವು ಈ ಬಾರ್ಡರ್ನ ಮೇಲ್ಗಡೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಬಾರ್ಡರ್ನಲ್ಲಿನ ಡಿಸೈನ್ ಯಾವ ರೀತಿ ಡೈರೆಕ್ಷನ್ ಇದೆ ಅನ್ನೋದನ್ನು. ಈ ರೀತಿ ಸೆಂಟ್ರಲ್ಲಿ ಜಾಯಿಂಟ್ ಮಾಡಿಕೊಂಡು ಕೂಡ ನೀವು ಇದನ್ನು ರೆಡಿ ಮಾಡ್ಕೋಬೋದು. ನಾನು ಹಾಗೆ ಸಿಂಗಲ್ ಆಗಿ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದು ಸೆಂಟರ್ ಡಿಸೈನ್ಗಾಗಿ. ಇಲ್ಲಿ ನೀವು ಯಾವಾಗಲೂ ಐರನ್ ಮಾಡಿಕೊಳ್ಳುವಾಗ ಡಿಸ್ಟೆನ್ಸನ್ನು ಅಂದರೆ ನೆಕ್ನ ಅಗಲವನ್ನು ಗಮನಿಸಿಕೊಂಡು ಐರನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ಕಡೆ ಶೋಲ್ಡರ್ ಇಳಿಯೋದು ಇನ್ನೊಂದು ಕಡೆ ಇಳಿಯೋದು, ಈ ರೀತಿಯಾಗಿ ಪ್ರಾಬ್ಲಮ್ ಬರೋದು ಬೇಡ. ಈ ರೀತಿ ಸರಿಯಾಗಿ ಮಾರ್ಕನ್ನು ಮಾಡ್ಕೊಂಡ್ಬಿಟ್ಟು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ನ ಐರನ್ ಮಾಡಿ ನಾವು ಡಿಸೈನ್ ಮಾಡೋದ್ರಿಂದ ನಮ್ಮ ಪ್ಯಾಚ್ ವರ್ಕ್ ಡಿಸೈನ್ ತುಂಬ ನೀಟಾಗಿ ಬರುತ್ತೆ ಸ್ನೇಹಿತರೆ. ಫಿನಿಷಿಂಗ್ ತುಂಬ ಚೆನ್ನಾಗಿರುತ್ತೆ. ನಂತರ ಒಂದು 1/4 ಇಂಚ್ ಅಥವಾ 1/2 ಇಂಚ್ನಷ್ಟು
ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಬಿಡಿ. ನಾನು ಇಲ್ಲಿ ಬಟ್ಟೆ ಇಲ್ಲದ ಕಾರಣ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿ ಎಕ್ಸ್ಟ್ರಾ ಬಟ್ಟೆಯನ್ನು ಕತ್ತರಿಸಿ ತೆಗೆದು ಈ ರೀತಿ ಎಡ್ಜಲ್ಲಿ ಫೋಲ್ಡ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಳಿ. ಕ್ರಾಸಿಂಗ್ ಇರುವ ಜಾಗದಲ್ಲೆಲ್ಲ ಸ್ವಲ್ಪ ಕಚ್ ಮಾರ್ಕನ್ನು ಹಾಕಿಕೊಂಡು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಳಿ. ಐರನ್ ಮಾಡ್ಕೊಂಡ್ಬಿಟ್ಟು ತುದಿಗೆ ನಾವು ಹೊಲಿಗೆಯನ್ನು ಹಾಕೋಬೇಕಾಗುತ್ತೆ. ಹಾಗೆ ಇವೆರಡು ಕ್ಯಾನ್ವಾಸ್ನ ಸೆಂಟ್ರಲ್ಲಿ ಸ್ವಲ್ಪ ಲೈಟಾಗಿ ಐರನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಐರನ್ ಮಾಡುವಾಗ ಜರುಗಾಡಿದ್ರೆ ಬ್ಲೌಸ್ನ ಪ್ಯಾಚ್ ವರ್ಕ್ ಡಿಸೈನ್ ಶೇಪು ಹಾಳಾಗುತ್ತೆ. ಹಾಗಾಗಿ ಸರಿಯಾಗಿ ಸೆಂಟ್ರು ಮಾಡ್ಕೊಂಡ್ಬಿಟ್ಟು ಐರನ್ ಮಾಡ್ಕೊಳ್ಳಿ. ಒಂದು ಕಚ್ಚನ್ನು ಹಾಕ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಮಾಡ್ಕೊಳ್ಳಿ. ನಂತರ ಇದನ್ನು ಕೂಡ ಐರನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಕ್ಯಾನ್ವಾಸ್ನ ತುದಿಗೆ ಒಂದು ಪಾಯಿಂಟ್ ಸ್ಟಿಚ್ಚನ್ನು ಹಾಕಿಕೊಳ್ಳಿ. ನೋಡಿ, ಕೆಳಗಡೆ ಲೈನಿಂಗ್ ಇಟ್ಟು ಮೇಲ್ಗಡೆ ಸ್ಟಿಚ್ಚನ್ನು ಹಾಕಿಕೊಂಡು ನಂತರ ಒಂದು 1/2 ಇಂಚಸ್ಗೆ ಬಟ್ಟೆಯನ್ನು ಕತ್ತರಿಸಿಕೊಂಡು ನೋಡಿ ಒಂದು ಕಚ್ಚನ್ನು ಹಾಕಿಕೊಳ್ಳಿ. ನಂತರ ಇದನ್ನು ಉಲ್ಟ ಮಾಡ್ಕೊಳ್ಳಿ. ಸ್ವಲ್ಪ ಲೈನಿಂಗನ್ನು ರೀತಿ ಉಗುರಿನಿಂದ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಷಿಂಗ್ ಬರುತ್ತದೆ. ಹಾಗೆ ಸ್ವಲ್ಪ ಸಿಜರ್ನಿಂದ ಕತ್ತರಿಯಿಂದ ಈ ರೀತಿ ಪಾಯಿಂಟನ್ನು ಮಾಡ್ಕೊಂಡ್ಬಿಟ್ಟು ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇಲ್ಲಿ ತುದಿಗೆ ಒಂದು ಹೊಲಿಗೆಯನ್ನ ಹಾಕ್ಕೊಳ್ಳಿ. ಇಲ್ಲಿ ಒಂದು ಪಾಯಿಂಟ್ ಸ್ಟಿಚ್ಚನ್ನು ಹಾಕಿಕೊಳ್ಳಿ. ಇದನ್ನು ನಾವು ಕಿನ್ನರಿ ಹೊಲಿಗೆ ಅಂತ ಹೇಳ್ತೀವಿ. ನೋಡಿ, ಈ ರೀತಿ ಜಾಯಿಂಟ್ ಮಾಡ್ಕೊಂಡ್ಬಿಟ್ಟು ಸೈಡಲ್ಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕಿಕೊಂಡು ಇಟ್ಕೊಳ್ಳಿ. ಸೆಂಟರ್ನಲ್ಲಿ ಬರುವಂತಹ ಈ ಕ್ಯಾನ್ವಾಸ್ ಪೀಸನ್ನು ಕೂಡ ನಾವು ಬಾರ್ಡರ್ಗೆ ಐರನ್ ಮಾಡ್ಕೊಂಡ್ಬಿಟ್ಟು ಇದಕ್ಕೂ ಕೂಡ ಕೆಳಗಡೆ ಒಂದು ಲೈನಿಂಗನ್ನು ಇಟ್ಕೊಂಡ್ಬಿಟ್ಟು ಡಿಸೈನಿನ ಸೆಂಟ್ರಲ್ಲಿ ಬರುವಂತಹ ಮುಖ್ಯ ಭಾಗದಲ್ಲಿ ಕ್ಯಾನ್ವಾಸ್ನ ತುದಿಗೆ ಒಂದು ಹೊಲಿಗೆಯನ್ನು ಹಾಕಿಕೊಳ್ಳಿ. ನೋಡಿ ಇಲ್ಲಿ, ನಂತರ ಹೊಲಿಗೆ ಹಾಕಿಕೊಂಡು ಇಲ್ಲೂ ಕೂಡ ಒಂದು ಸ್ವಲ್ಪ ಕಚ್ಚನ್ನು ಹಾಕಿಕೊಳ್ಳಿ. ಹಾಗೆ ಉಲ್ಟ ಮಾಡ್ಕೊಳ್ಳಿ. ಉಲ್ಟ ಮಾಡ್ಕೊಂಡ್ಬಿಟ್ಟು ಇದಕ್ಕೂ ಕೂಡ ಒಂದು ಕಿನ್ನರಿ ಹೊಲಿಗೆ ಅಂದರೆ ಪಾಯಿಂಟ್ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹಾಗೆ ಬ್ಲೌಸ್ನ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ ನಂತರ ಸೆಂಟರ್ ಭಾಗದಲ್ಲಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಲೈಟಾಗಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ನಂತರ ಇಲ್ಲೂ ಕೂಡ ಕ್ಯಾನ್ವಾಸ್ನ ತುದಿಗೆ ಒಂದು ಹೊಲಿಗೆಯನ್ನು ಹಾಕಿಕೊಂಡು
ನಂತರ ಸೆಂಟ್ರಲ್ಲಿ ಒಂದು ಹೊಲಿಗೆಯನ್ನು ಹಾಕಿಕೊಳ್ಳಿ. ಹಾಗೆ ಸೈಡಲ್ಲಿ ಕ್ಯಾನ್ವಸ್ನ ತುದಿಗೂ ಕೂಡ ಒಂದು ಹೊಲಿಗೆಯನ್ನು ಹಾಕಿಕೊಂಡು ಬನ್ನಿ. ಹಾಗೆ 1/2 ಇಂಚ್ ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಟು ಉಳಿದ ಬಟ್ಟೆಯನ್ನು ಕಟ್ ಮಾಡ್ಕೊಂಡ್ಬಿಡಿ. ನೋಡಿ, ಈ ರೀತಿಯಾಗಿ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಉಲ್ಟಾ ತಿರುಗಿಸಿಕೊಂಡು ಕಚ್ ಮಾರ್ಕನ್ನು ಹಾಕಿಕೊಳ್ಳಿ ಸ್ನೇಹಿತರೆ. ಇದರಿಂದ ನಮಗೆ ಹೊಲಿಗೆ ಕಟ್ ಆಗೋದಿಲ್ಲ, ಹೊಲಿಗೆಯಿಂದ 1 ಪಾಯಿಂಟ್ನಷ್ಟು ಹಿಂದಕ್ಕೆ ಕಚ್ ಮಾರ್ಕನ್ನು ಹಾಕಿಕೊಳ್ಳಿ. ನೋಡಿ, ಈ ರೀತಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿಯಾಗಿ ಕಚ್ಚನ್ನು ಹಾಕಿಕೊಳ್ಳಿ. ಈ ರೀತಿ ಹಾಕೋದ್ರಿಂದ ಬಟ್ಟೆ ಕರೆಕ್ಟಾಗಿ ಟರ್ನ್ ಕೊಡುತ್ತೆ. ನೋಡಿ, ಈಗ ಆರಾಮಾಗಿ ಈಸಿಯಾಗಿ ಟರ್ನ್ ಮಾಡ್ಕೋಬೋದು. ಸ್ವಲ್ಪ ಸೀಜರ್ನಿಂದ ಪಾಯಿಂಟ್ ಮಾಡ್ಕೊಂಡ್ಬಿಟ್ಟು ತಿರುಗಿಸ್ಕೊಳ್ಳಿ. ಇಲ್ಲೂ ಕೂಡ ಒಂದು ಪಾಯಿಂಟ್ ಸ್ಟಿಚ್ಚನ್ನು ಹಾಕಿಕೊಂಡು ಬರೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ, ಇದನ್ನು ನಾವು ಕಿನ್ನರಿ ಹೊಲಿಗೆ ಅಂತ ಕರೆಯುತ್ತೇವೆ. ನೋಡಿ, ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ಲ, ಹಾಗೆ ಇದಕ್ಕೆ ಪ್ಯಾಚ್ ಐರನ್ ಮಾಡ್ಕೊಟ್ಟಿದ್ವಲ್ಲ ಸ್ನೇಹಿತರೆ, ಅದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಪಿನ್ನನ್ನು ಹಾಕಿಕೊಂಡು ನಂತರ ಸ್ಟಿಚ್ಚನ್ನು ಹಾಕಿಕೊಳ್ಳಿ. ಈ ರೀತಿ ಪಿನ್ ಹಾಕೋದ್ರಿಂದ ಕಲಿಯುವವರಿಗೆ ಇದು ಜರುಗಾಡೋದಿಲ್ಲ, ನೀಟಾಗಿ ಫಿನಿಷಿಂಗ್ ಬರುತ್ತದೆ. ತುದಿಯಲ್ಲಿ ಹೊಲಿಗೆ ಹಾಕಿಕೊಂಡು ಬರೋಣ. ನಂತರ ಸೆಂಟರ್ ಪೀಸ್ನು ಕೂಡ ನಾವು ಫೋಲ್ಡ್ ಮಾಡಿಕೊಂಡು ಸೆಂಟರ್ಗೆ ಮಾರ್ಕ್ ಮಾಡಿ, ನೋಡಿ, ಬ್ಲೌಸ್ನ ಮಧ್ಯಭಾಗದಲ್ಲಿ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹೊಲಿಯಬೇಕಾಗುತ್ತದೆ. ನೋಡಿ, ಬ್ಲೌಸ್ನ ಬ್ಯಾಕ್ನ ಉದ್ದ 8 ಇಂಚಸ್ ಇದೆ, ನಾವು 8.5 ತೆಗೆದುಕೊಂಡಿದ್ದೇವೆ, ಅಂದರೆ ಮೇಲೆ 1/2 ಇಂಚು ನಮ್ಮ ಶೋಲ್ಡರ್ನ ಹೊಲಿಗೆಗಾಗಿ ಕಾಣಿಸ್ತಾ ಇದೆಯಲ್ಲ, 2 ಸೈಡ್ಗೆ 8.5 ಇಂಚಸ್ ಸರಿಯಾಗಿದೆ. ಈಗ ನಾವು ಹಾಗೆ ಬ್ರಾಡ್ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಬ್ರಾಡ್ನ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ, ಸ್ಟಿಚ್ ಹಾಕುವಾಗ ಜರುಗಾಡಿದ್ರೆ ಕನ್ಫ್ಯೂಸ್ ಆಗೋದಿಲ್ಲ. ಹಾಗೆ ಒಂದು ಪಿನ್ನನ್ನು ಹಾಕಿಕೊಳ್ಳಿ. ನೋಡಿ, ಈ ರೀತಿ ಗುಂಪಿನ ಹಾಕ್ಕೊಂಡ್ಬಿಟ್ಟು ಇದನ್ನು ಹೊಲಿಗೆ ಹಾಕ್ಕೊಂಡು ಬರೋಣ. ನೋಡಿ, ಹೊಲಿಗೆ ಹಾಕಿದ ನಂತರ ಲೇಸ್ನಿಂದ ಫಿನಿಷಿಂಗ್ ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಫಿನಿಷಿಂಗ್ ಕೊಡ್ತಾ ಬನ್ನಿ. ಕ್ರಾಸಿಂಗಲ್ಲಿ ನೋಡಿ, ಟ್ರಿಮ್ಮರ್ ಅಥವಾ ದೊಡ್ಡ ಸೂಜಿಯಿಂದ ಕೂಡ ನೀವು ಇಲ್ಲಿ ನೀಟಾಗಿ ಟರ್ನ್ ಮಾಡ್ಕೋಬಹುದು. ನಾನು ಟ್ರಿಮ್ಮರ್ ಸಹಾಯದಿಂದ ಪಾಯಿಂಟಲ್ಲಿ ತಿರುಗಿಸ್ಕೊಂಡೆ. ನೋಡಿ, ಈ ರೀತಿ ಹೊಲಿಗೆಯ ಮೇಲೆ ಸರಿಯಾಗಿ ಲೇಸನ್ನು ಕೂರಿಸ್ಬಿಟ್ಟು
ನೀಟಾಗಿ ಹೊಲಿಗೆ ಹಾಕ್ತಾ ಬನ್ನಿ. ಕುಂದನ್ ಇರೋದ್ರಿಂದ ನೀಡಲು ಕುಂದನ್ ಮೇಲೆ ಬಿದ್ದರೆ ಮುರಿದೋಗುತ್ತೆ ಸ್ನೇಹಿತರೆ. ಹುಷಾರಾಗಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಹೊಲಿತಾ ಬನ್ನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ 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 ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ. ನಿಧಾನವಾಗಿ ಹೊಲಿಗೆ ಹಾಕಿದ ಪಕ್ಕದಲ್ಲಿ ಇನ್ನೊಂದು ಹೊಲಿಗೆನ ಹಾಕ್ತಾ ಇದ್ದೇವೆ. ಒಂದು ಗೋಡದಷ್ಟು ಡಿಸ್ಟೆನ್ಸ್ನಲ್ಲಿ ಇನ್ನೊಂದು ಹೊಲಿಗೆಯನ್ನು ಹಾಕ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಈ ತುದಿಯಲ್ಲಿ ನೀವು ದೂರ ದೂರ ಒಂದೆರಡು ಹೊಲಿಗೆಯನ್ನು ಹಾಕಿಕೊಳ್ಳಿ. ಆಗ ಲೇಸ್ ಮೇಲೆ ಎದ್ದಳ ಆಗಿಲ್ಲ. ನೋಡಿ, ಈಗ ರೆಡಿ ಇರುವಂತಹ ಡಿಸೈನನ್ನು ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಗಮ್ಮನ್ನು ಹಚ್ಚಿ ನಂತರ ಅದನ್ನು ಪೇಸ್ಟ್ ಮಾಡಿ ಅದಕ್ಕೂ ಕೂಡ ಹೊಲಿಗೆಯನ್ನು ಹಾಕಿಕೊಳ್ಳಿ ಎಮ್ಮಿಂಗ್ ನೀಡಲ್ನಿಂದ. ಈಗ ನೋಡಿ ಎಷ್ಟು ಸುಂದರವಾದ ಪ್ಯಾಚ್ ವರ್ಕ್ ರೆಡಿಯಾಗಿದೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.